Hi friends, welcome to Inscription 7 Kannada YouTube channel. Friends, nanu sagarichal kuda friends na ondu vidadalli nimge en telisukolu andre ee riti ondu trending animation logo video nanu ivu kuda create maadkolodege nimma ondu Alight motion application matte Pixellab application eradu application na use maadkondu ee riti ondu editing na yavrite maarbeku anandu complete trick nanu ivondu vidadalli telisukortene friends adukku munche nivu innondu channel ge subscribe agila andre kudle subscribe agi matte pakkadalli iruva bell button na press maadi friends nanu adde ondu hosa video upload maadidre nimge ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಶ್ನೆ ನೋಡೋಕ್ಕಾಗುತ್ತೆ ಅಂದರೆ ಪಿಕ್ಸೆಲ್ಆಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಇತ್ತು ಡೋಟೆಡ್ ಲೈನ್ ಇರುತ್ತೆ ಆದರೆ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡು ನಂತರ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ವಿಡ್ತಿರುತ್ತಲ್ಲ ವಿಡ್ತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬೇಕಾಗತ್ತೆ 720ಗೆ ನಿಲ್ಲಿಸ್ಕೊಬೇಕಾಗತ್ತೆ ಅವಾಗೇನಾಗುತ್ತೆ ಅಂದರೆ ಆಸ್ಪೆಕ್ಟ್ ರೇಷಿಯೋ 9:16ಗೆ ಕನ್ವರ್ಟ್ ಆಗಿರುತ್ತೆ ಮತ್ತು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂದರೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನೀವು ಯಾವೊಂದು ಇನಿಷಿಯಲ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಇನಿಷಿಯಲ್ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದನ್ನ ಇಲ್ಲಿ ಎನ್ ಎಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಾರ್ಟಿಂಗ್ ಎನ್ ಎಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಫೋನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಫೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೈ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂತಿದ್ದೀನಿ ಒಂದು ಫೋನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ನೀವು ನೋಡಿ ತಿಳ್ಕೊಬೋದು ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀನಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಫ್ತ್ ಆಪ್ಷನ್ ಇರುತ್ತಲ್ಲ ಅದೊಂದನ್ನು ಮಾತ್ರ ಕ್ಲಿಕ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಾಪಲ್ಲಿ ನಿಮಗೆ ಪೆನ್ಸಿಲ್ ಐಕನ್ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಮತ್ತು ಇವಾಗ ನಾವು ಫಾಂಟ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಜಸ್ಟ್ ಟ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ ಲೆಟರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿ ನೆಕ್ಸ್ಟ್ ಇನಿಷಿಯಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡ್ತಾ ಇರೋದು ಇನ್ಸಲ್ ಏನಾಗಿರುತ್ತೆ ಅಂದರೆ ಚೇಂಜ್ ಆಗಿರುತ್ತೆ ಮತ್ತು ಇವಾಗ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಫಿಫ್ತ್ ಒನ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ನೀವು ಪೊಸಿಷನ್ ಅಂತ ಇರುತ್ತಲ್ಲ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನಿಯರ್ಲಿ ಏನು ಮಾಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ ಎರಡೂ ಮೂವ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇಲ್ಲಿ ನೀವು ನೋಡ್ತಾ ಇರೋದು ಮೂವ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಟಾಪಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ರೌನ್ ಪೇಜ್ ನಿಮಗೆ ಕೊಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕಲರ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ವೈಟ್ ಕಲರ್ ನೀವು ನೋಡೋಕ್ಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ರೋಟೇಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇಲ್ಲಿ ರೋಟೇಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ರೋಟೇಟ್ ಮಾಡ್ಕೊಬೇಕಾಗತ್ತೆ ರೋಟೇಟ್ ಮಾಡ್ಕೊಂಡು ನಂತರ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ ಮತ್ತು ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅಪ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಅಪ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಟಾಪಲ್ಲಿ ನಿಮಗೆ ಬಾಕ್ಸ್ ಇರುತ್ತಲ್ಲ ಒಂದು ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ಅಂದರೆ 8 ಮಾರ್ಕ್ ಟಿಕ್ ಮಾರ್ಕ್ ಇರುತ್ತಲ್ಲ ಬಾಟಮ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲದಕ್ಕೂ ಕೂಡ ಟಿಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಕೊಟ್ಟಿದ ತಕ್ಷಣ ಮರ್ಜ್ ಆಗಿರುತ್ತೆ ಇವಾಗ ಪೇಜ್ಗೆ ಕನ್ವರ್ಟ್ ಆಗಿರುತ್ತೆ ನಂತರ ಇವಾಗ ನೀವು ಏನಾಗುತ್ತೆ ಅಂತಂದರೆ ಇಲ್ಲಿ ಶ್ಯಾಡೋ ಅಂತ ಇರುತ್ತೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಇಲ್ಲಿ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಶ್ಯಾಡೋಗೂ ಮತ್ತು ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಅಲ್ಲಿ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಟ್ರೋಕ್ಗೂ ಕೂಡ ನೀವು ಏನಾಗುತ್ತೆ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಸ್ಟ್ರೋಕ್ ಬಿಡೋದನ್ನ 3 or 4ಗೆ ಸೆಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವಿಲ್ಲಿ ಎಂಬಸ್ನ ಎನೇಬಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಲೈನ್ ಲೈನ್ ರೀತಿ ಬರುತ್ತೆ ಅದಕ್ಕೋಸ್ಕರ ಎನೇಬಲ್ ಮಾಡ್ಕೊಬೇಡಿ ಮತ್ತು ಅಲ್ಲಿ ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಪರೆಂಟಾಗಿ ಕ್ಲಿಕ್ ಮಾಡಿಕೊಂಡು ಟಾಪಲ್ 3 dotted ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಟ್ರಾನ ಸೆಲೆಕ್ಟ್ ಮಾಡಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ನೆಕ್ಸ್ಟ್ ನೀವು ಏನಾಗುತ್ತೆ ಅಂತಂದರೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ರೆಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1080p ಆ್ಯಡ್ ಮಾಡ್ಕೊಂಡು 2340 ಸೆಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ರೈಟ್ ಸೈಡ್ ಬಾಟಮಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಅಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಒಂದು ಲೋಗೋ ಪೇಜ್ನ ನಿಮಗೆ ಪಿಕ್ಸೆಲ್ ಆಬಲ್ಲಿ ಕ್ರಿಯೇಟ್ ಮಾಡಿರ್ತೀವಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಪ್ಲೀಟ್ಲಿ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ನೀವು ಎಷ್ಟು ಸೆಕೆಂಡ್ ಬೇಕು ಅಂದ್ಕೊಂಡಿದ್ರೋ 1 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಂಡು ಅಲ್ಲಿ ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಅಂದರೆ 15 ಸೆಕೆಂಡ್ಗೆ ನಿಲ್ಲಿಸ್ಕೊತಾ ಇದ್ದೀನಿ ಇವಾಗ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ರೈಟ್ ಸೈಡ್ ನಾನು ಇಲ್ಲಿಗೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಏನಾಗಿರುತ್ತೆ ಅಂದರೆ ಸ್ಪ್ಲಿಟ್ ಆಗಿರುತ್ತೆ ಇವಾಗ ನೀವು ನೋಡ್ತಾರೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಟ್ಯಾಪ್ ಮಾಡ್ಕೊಂಡು ನಂತರ XML ಲಿಂಕ್ ಪ್ರಿಸೆಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರೋಲಿಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ನೇಮ್ ಬಂದು NScreation7 ಅಂತ ಈ ಒಂದು ಗ್ರೂಪ್ನಲ್ಲಿ ಏನಿರುತ್ತೆ ಅಂದರೆ ಈ ಒಂದು XML ಲಿಂಕ್ ಇರುತ್ತೆ ಪ್ರಿಸೆಟ್ ಲಿಂಕು ಇಲ್ಲಿ ನೀವು ನೋಡ್ತಾ ಈ ರೀತಿ ಇರುತ್ತೆ ಆ ಒಂದು ಪ್ರಿಸೆಟ್
ಅಲ್ಲಿ ನಿಮಗೆ ಆ ಒಂದು XML ಪಕ್ಕದಲ್ಲಿ ತ್ರೀ ಡಾಟೆಡ್ ಲೈನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಹಾಕಿ ಹೇಳುತ್ತೆ. ನೀವೇನು ಮಾಡೋಕ್ಕಾಗುತ್ತೆ, ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಂಪೋರ್ಟ್ ಆಗಿರುತ್ತೆ ಒಂದು ಪ್ರಾಜೆಕ್ಟು. ನಂತರ ನಾವೇನು ಮಾಡೋಕ್ಕಾಗುತ್ತೆ, ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ, ಬ್ಯಾಕಿಗೆ ಬರಬೇಕಾಗತ್ತೆ. ಈ ಒಂದು ಪ್ರಾಜೆಕ್ಟ್ ಸೇಮ್ ನಿಮ್ಮೊಂದು ಅಲೈಟ್ ಮೋಷನಲ್ಲೂ ಕೂಡ ಸೇಮ್ ಇದೇ ರೀತಿ NSN ಅಂತದ್ದು ಲೋಗೋದು ಏನಾಗುತ್ತೆ ಅಂತಂದರೆ ಈ ಒಂದು ಅನಿಮೇಷನ್ ವಿಡಿಯೋ ನಿಮಗೆ ಬರುತ್ತೆ. ನಂತರ ಅವಾಗ ನೀವು ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮತ್ತು ಲೆಫ್ಟ್ ಸೈಡ್ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಬೇಕಾಗತ್ತೆ. ಈ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ಫಸ್ಟ್ ಆಫ್ ಆಲ್ ನಾವು ಎಡಿಟ್ ಮಾಡ್ತಾ ಇರ್ತಲ್ಲ ಆ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಡೊಟೆಡ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂತಂದರೆ ಈ ಒಂದು ಎಫೆಕ್ಟು ಏನಾಗಿರುತ್ತೆ, ಈ ಒಂದು ಪಿಎನ್ಸ್ಗೆ ಆ್ಯಡ್ ಆಗಿರುತ್ತೆ. ನಂತರ ನಾವೇನಾಗಿ ಇವಾಗ ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ರಾವ್ಸ್ ಅಂತ ಇರುತ್ತಲ್ಲ ಅದರಲ್ಲಿ ರೈಟ್ ಸೈಡಲ್ಲಿ ತಿರು ಡಾಟೆಡ್ ಲೈನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಬ್ಲೆಂಡ್ ಅಂತ. ಬ್ಲೆಂಡ್ 100%ಗೆ ಮೂವ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಬ್ಲೂ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ. ಕನ್ವರ್ಟ್ ಆಗಿದ ನಂತರ ನೀವೇನು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ನೀವೇನು ನೋಡೋಕ್ಕಾಗತ್ತೆ ಅಂತಂದರೆ ಅದೇ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಅದೇ ಒಂದು ಪಿಎನ್ಜಿ ಮೇಲೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ಮೋಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಬೋದು. ಈ ರೀತಿಯಲ್ಲಿ ನೀವು ನೋಡ್ತಾ ಇರೋದು ಸೈಜ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ಇವಾಗ ಏನಾಗ್ತಿದೆ ಅಂತಂದರೆ ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ, ಫುಲ್ಲು ಈ ಒಂದು ಶ್ಯಾಡೋ ಗ್ಲೋ ಎಫೆಕ್ಟ್ ನಮಗೆ ಶೋ ಆಗಬೇಕು ಅಂತ ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಎಫೆಕ್ಟ್ ಅಂತ ಇರುತ್ತಲ್ಲ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ಇಲ್ಲಿ ಕಲರ್ ಲೈಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಯು ಶಿಫ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಯು ಶಿಫ್ಟ್ ಅಂತ ಬಾಟಮಲ್ಲಿ ನಿಮಗೆ ಸಿಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ ಲೆಫ್ಟ್ ಸೈಡು. ಟ್ಯಾಪ್ ಮಾಡ್ಕೊಂಡು ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಶ್ಯಾಡೋ ಎಫೆಕ್ಟ್ಗೆಲ್ಲ ಏನಾಗುತ್ತೆ ಅಂದರೆ ಈ ಒಂದು ಕಲರ್ ಕಲರ್ ಗ್ಲೋ ಎಫೆಕ್ಟು ಆ್ಯಡ್ ಆಗ್ತಾ ಬರ್ತಾ ಇರತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು 2 or 3 seconds ಮೂವ್ ಮಾಡ್ಕೊಬೇಕಾಗತ್ತೆ. ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀವು ನೋಡೋಕ್ಕಾಗತ್ತೆ ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. 2-3 seconds ಏನಾಗುತ್ತೆ ಅಂತ ಅಂದರೆ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಕಲರ್ನ ನೀವು ನೋಡೋಕ್ಕಾಗತ್ತೆ ಅಂದರೆ ಚೇಂಜ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ 2-3 seconds. ಮತ್ತು ಇವಾಗ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ಸರ್ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ಅನಿಮೇಷನ್ ಲೋಗೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಮತ್ತು ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಬೇಕು ಅಂದರೆ ಟಾಪಲ್ಲಿ ನಿಮಗೆ ಶೇರ್ ಆಪ್ಷನ್ ಇರುತ್ತಲ್ಲ ಯಾರೋ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಅಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.